ಎಲ್ಲರೂ ಸಹಾಯ ಮಾಡಿದ್ರು, ಆದ್ರೆ ನೀನು ಅವ್ರಿಗೆ ಮೀರಿದ ಸಹಾಯನ ಮಾಡಿದಿಲ್ಲಮ್ಮ. ನಮ್ಮ ಯಜಮಾನ್ರ ಪ್ರಾಣ ಉಳ್ಸೋಕ್ಕೋಸ್ಕರ ನಿನ್ನ ಚಿನ್ನದ ಬಳೆಗಳನ್ನ ಅಡ ಇಟ್ಬಿಟ್ಟಿಯಲ್ಲಮ್ಮ. ಅಯ್ಯೋ ಆಂಟಿ, ಅದು ಎಲ್ಲರೂ ಸಹಾಯ ಮಾಡಿದ್ರು, ಆದ್ರೆ ನೀನು ಅವ್ರಿಗೆ ಮೀರಿದ ಸಹಾಯನ ಮಾಡಿದಿಲ್ಲಮ್ಮ. ನಮ್ಮ ಯಜಮಾನ್ರ ಪ್ರಾಣ ಉಳ್ಸೋಕ್ಕೋಸ್ಕರ ನಿನ್ನ ಚಿನ್ನದ ಬಳೆಗಳನ್ನ ಅಡ ಇಟ್ಬಿಟ್ಟಿಯಲ್ಲಮ್ಮ. ಅಯ್ಯೋ ಆಂಟಿ, ಅದು ಸುಮ್ಮನೆ ನಾಟಕ ಆಡಬೇಡಿ. ಅತ್ತೆ ಮಾವನ ಎದುರುಗಡೆ ನಿಮ್ಮ ಇಮೇಜ್ನ ಹೆಚ್ಚಿಸ್ಕೊಳ್ಳೋದಕ್ಕೋಸ್ಕರ ನನ್ನ ಇಮೇಜ್ನ ಡೌನ್ ಮಾಡೋದಕ್ಕೆ ಇಷ್ಟೆಲ್ಲ ಮಾಡ್ತಾ ಇದ್ದೀರಲ್ಲ. ಮಗುನು ಚಿವಟಿ ತೊಟ್ಲೂ ತೂಗೋದು ಅಂತ ನಿಮ್ಮನ್ನ ನೋಡೇ ಹೇಳಿದ್ದಾರೆ ಅನ್ಸುತ್ತೆ. ಒಂದ್ ರೀತಿನಲ್ಲಿ ನಮ್ಮ ಮಾವನ್ನ ಸಾಯಿಸ್ತಾ ಇದ್ದಿದ್ದು ಈ ಸುಬ್ಬಲಕ್ಷ್ಮಿನೇ. ಸೊ ಇವತ್ತಿನ ಕಾರ್ಯಕ್ರಮನ ಶುರು ಮಾಡೋಣ. ಇವತ್ತಿನ ಟಾಪಿಕ್ ವಿವಾಹಿತರ ಅಕ್ರಮ ಸಂಬಂಧ. ಮಿಸ್ಟರ್ ಗುರುಮೂರ್ತಿ, ಈ ವಿಷಯದ ಬಗ್ಗೆ ನಿಮಗೇನ್ ಅನ್ಸುತ್ತೆ? ಇದ್ರ ಬಗ್ಗೆ ನಿನ್ನ ನೋಡಿದ್ರೆ ಒಂದೊಂದ್ಸಲ ಅನ್ಸುತ್ತೆ ಎಲ್ಲ ತಂದೆ ತಾಯಿಗಳಿಗೂ ನಿನ್ನಂತ ಮಗಳಿರ್ಬಾರ್ದಿತ್ತ ಅಂತ. ಹರಗಿನವ್ರನ್ನ ನೀನು ತಂದೆ ತಾಯಿ ತರ ಕಾಣ್ತೀಯ. ಆದ್ರೆ ಈಗಿನ ಕಾಲದಲ್ಲಿ ಸ್ವಂತ ತಂದೆ ತಾಯಿಗಳನ್ನೇ ಮಕ್ಕಳು ಹರಗಿನವ್ರ ತರ ಕಾಣ್ತಾರೆ. ಸಹನ ಸಿದ್ಧಾಂತನೇ ನೋಡು, ಅಲ್ಲಿ ಹಂಗ ನಡ್ಕೊಂಡ್ ಬಿಟ್ರು. ಅರ್ಲಿ ಸ್ವಲ್ಪನು ಕೃತಜ್ಞತೆ ಬೇಡ್ವಾ? ಇರ್ಲಿ ಬುಡಿ ಆಂಟಿ, ಎಲ್ರಿಗೂ ಅವ್ರವ್ರ ಮೂಗಿ ನೇರಕ್ಕೆ ಅವ್ರ ಮಾಡಿದ್ ಸರಿ ಅನ್ನಿಸ್ತೈತೆ. ಒಂದಲ್ಲ ಒಂದಿನ ಅವ್ರು ಮಾಡ್ತಿರೋದು ತಪ್ಪೋ ಸರಿನೋ ಅಂತ ಅವ್ರಿಗೆ ಗೊತ್ತಾಗ್ತೈತೆ. ಇಲ್ಲ ಸುಬ್ಬಲಕ್ಷ್ಮಿ, ನಮಗೂ ಇದೊಂದು ಪಾಠನೇ. ಇನ್ಮೇಲೆ ನಮ್ಮ ಆರೋಗ್ಯನ ನಾವು ಸರಿಯಾಗಿ ನೋಡ್ಕೋತೀವಿ, ದಿನಾಲು ವಾಕಿಂಗ್ ಹೋಗ್ತೀವಿ, ಟೈಮ್ ಟೈಮಿಗೆ ಸರಿಯಾಗಿ ಊಟ ಔಷಧ ಎಲ್ಲ ತಗೋತೀವಮ್ಮ. ಆಂಟಿ, ಹೌದಮ್ಮ, ರಾಮಚಂದ್ರ ರಾಯರಿಗೆ ಜೊತೆಲಿರೋ ಮಗನೇ ಸಮಯಕ್ಕೆ ಸರಿಯಾಗಿ ಬರಲಿಲ್ಲ. ಇನ್ನು ನಮ್ಮ ಮಗ ಹೇಗಮ್ಮ ಬರ್ತಾನೆ? ಅದು ಹೊರದೇಶದಿಂದ ಮಕ್ಕಳ ಜೊತೆ ಬದುಕಬೇಕಂದ್ರು ಅದಾಗೋದಿಲ್ಲ. ಇನ್ನು ಎಷ್ಟು ದೂರದಲ್ಲಿರೋ ಮಕ್ಕಳು, ನಾವು ಬದುಕಿರೋವರೆಗೂ ಬರೋಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ. ಯಾಕಂಟಿ ಏನೇನೋ ಮಾತಾಡ್ತೀರಾ? ಸುಮ್ಮನೆ ಏನೇನೋ ಯೋಚನೆ ಮಾಡ್ತೀರಪ್ಪ ನೀವು. ನಾವೆಲ್ಲ ಇಲ್ಲವ ಇಲ್ಲಿ ನೀವೆಲ್ಲ ಇದ್ದೀರಿ ಅನ್ನೋದೇ ನನ್ ಮುಂದಿರೋ ಸಂತೋಷ ಕಣಮ್ಮ. ಸರಿ ಬುಡಿ, ಇವಟ್ಟಿಗೆ ಕೊಡಿರಿ. ನಾನಿನ್ ಬರ್ಲ ಮೆತ್ತಿಗೆ ನಾನೇ ಈ ಶೋಗೆ ನಾನೇ ಆಂಕರ್. ರೇವತಿ ಅಭ್ಯಂಕರ್. ಅವಳು ರೇವತಿ ನನ್ನ ಫ್ರೆಂಡು, ನಮ್ಮ ಅಪಾರ್ಟ್ಮೆಂಟ್ನಾಗೆ ಇರೋದು.
ಓ ಹೌದಾ? ಕೂತ್ಕೊಳ್ಳಿ ಪ್ಲೀಸ್. ಬೈ ದ ವೇ, ಇವತ್ತಿನ ಪ್ರೋಗ್ರಾಮ್ ಸ್ಕ್ರಿಪ್ಟ್ ಬ್ರೀಫಿಂಗ್ ಏನಾದರೂ ಇದೆ ನನಗೆ. ಗೆಸ್ಟ್ಗಳಿಗಲ್ಲ, ಸ್ಕ್ರಿಪ್ಟೆಡ್ ಮಾತುಗಳಿಗಿಂತ ನಿಜವಾದ ಮತ್ತು ನೇರವಾದ ಒಪಿನಿಯನ್ ಬೇಕು ನನಗೆ. ಐ ಮೀನ್ ನಮ್ಮ ಶೋಗೆ. ಓಕೆ. ಶರತ್ ಸರಿಗೆ ಸ್ವಲ್ಪ ವೆಟ್ ಕ್ಲಾತ್ ಕೊಡು, ತುಂಬ ಬೆವರ್ತಾ ಇದ್ದಾರೆ. ರೇವತಿ ರೆಡಿ? ರೆಡಿ ಸರ್. ಶೂಟಿಂಗ್ ಅಂದ್ರೆ ನಂಗೆ ತುಂಬಾ ನಡಕ ಆಗ್ತೈತೆ. ನೀವ್ ಯಾಕೆ ಹೆದರುತ್ತೀರಾ? ನಿಮ್ ಯಜಮಾನ್ರು ಏನಾದ್ರೂ ಗಾಬರಿ ಆಗಿದ್ದಾರ ನೋಡಿ. ಅವ್ರಿಗೆ ತುಂಬಾನೇ ಧೈರ್ಯ ಐತೆ, ಅವ್ರು ಯಾವ ಕೆಲಸ ಮಾಡಕ್ಕೂ ಎದರಕಿಲ್ಲ. ಗ್ಯಾರಿ, ಈ ಶನಾಯ ನಿಮ್ಗೆ ಇವಾಗ ಸರ್ಪ್ರೈಸ್ ಕೊಡ್ತಾಳೆ. ಜೀವನದಲ್ಲಿ ಹಲವಾರು ಹೋರಾಟಗಳು, ಕಷ್ಟಗಳು, ಅಡೆತಡೆಗಳು ಇದ್ದೇ ಇರತ್ತೆ. ಆದ್ರೆ ಇದನ್ನೆಲ್ಲ ದಾಟಿ ಗೆಲುವಿನ ದಾರಿಲಿ ನಡೀತಾ ಇರೋ ಹೆಣ್ಣು ಮಕ್ಕಳಿಗೆ ಈ ಕಾರ್ಯಕ್ರಮ ಅಬಲೆ ಅಲ್ಲ ಸಬಲೆ. ಪವರ್ಡ್ ಬೈ RRR ಫುಡ್ ಲೈಫ್. ನಮಸ್ತೆ, ನಾನು ನಿಮ್ಮ ರೇವತಿ ಅಭ್ಯಂಕರ್. ಪ್ರತಿ ದಿನದ ಹಾಗೆ ಇವತ್ ಕೂಡ ಒಂದು ಜನರಲ್ ಟಾಪಿಕ್ ಬಗ್ಗೆ ಮಾತಾಡೋಣ. ನಮ್ ಜೊತೆಗಿದ್ದಾರೆ ಕುಮುದಾ ಪಾಟೀಲ್, ಫೇಮಸ್ ಸೈಕಿಯಾಟ್ರಿಸ್ಟ್. ಟ್ರೈ ಟು ಅಂಡರ್ಸ್ಟ್ಯಾಂಡ್ ಯಾ, ಈಗೇನು ನನ್ನ ಜೊತೆ ಮಾತಾಡಲ್ವಾ? ಈಗ ನಿನ್ನ ಕೋಪ ಹೋಗ್ಸಕ್ಕೆ ನಾನು ಏನು ಮಾಡಬೇಕು? ಬಸ್ಗೆ ಹೊಡಿಲ್ಲ, ನಾವು ಶಾಪಿಂಗ್ ಹೋಗೋಣ, ನೀನೇನೋ ತೋಬೇಕು ಅಂದಲ್ಲ. ನಾನು ಈಗ ತಾನೆ ಅವ್ರನ್ನ ಇಲ್ಲೊಬ್ಳು ಹುಡುಗಿ ಜೊತೆ ನೋಡಿದೆ. ನಿನ್ನ ಗಂಡಂಗೆ ಇನ್ನೊಂದು ಹುಡುಗಿ ಜೊತೆಗೆ ಅಫೇರ್ ನಡೀತಾ ಇದೆ. ಅಜ್ಜಿ, ಗಣಪತಿನೂ ತಂದಿದ್ದಾಯ್ತು, ಗೌರಿನೂ ಬಂದಿದ್ದಾಯ್ತು. ಗೌರಿ ಗಣಪತಿ ಪೂಜೆ ಮಾಡೋದಕ್ಕೆ ಹೂವು ಹಣ್ಣು ಕಾಯ ಬಂದಿಲ್ವಲ್ಲ ಅಜ್ಜಿ? ತರೋದಕ್ಕೆ ಹೋಗಿದ್ದಾಳಲ್ಲೇ, ಬರ್ತಾಳೆ ಇರೋ. ಇಷ್ಟೊತ್ತಿಗೆ ಬರ್ಬೇಕಿತ್ತಲ್ವಾ? ಪ್ರತಿಭಾಕ ಇನ್ನೊಂದು ಹೊಸ ಕೇಸ್ ತಗೊಂಬಂದು ಸಾಲ್ವ್ ಮಾಡುವಷ್ಟ? ಪ್ರತಿಭಾಕ್ಕೆ ಯಾವ ಕೇಸ್ ತಗೊಂಡಿದ್ದಾರೆ ಅಂತ ಸಾಲ್ವ್ ಮಾಡಕ್ ಹೋಗ್ತಾರ? ಸರಿ, ಥ್ಯಾಂಕ್ ಯು, ಥ್ಯಾಂಕ್ ಯು ಮಾದಪ್ಪ. ಹಸಿರು ಬಣ್ಣದ್ದು ತುಂಬಾ ಚೆನ್ನಾಗಿದೆ, ತಗೊಳ್ಳಿ. ಅಣ್ಣ, ಸೀರೆಗೆ ಎಷ್ಟು? ಇದ 800 ರೂಪಾಯಿ ಅಪ್ಪ. ಯೋ, ನಾನು ಹೇಳಿದ್ದು 800 ರೂಪಾಯಿ ಕುಡಿಗ ಸೆಣಸ್ತಾ ಇದೆ ಅಲ್ಲಿಯಾ? ಈಗ ನೀನು ಹೋಗಕ್ ಬಿಡಕ್ಕಿಲ್ಲ, ನಡೀಲ ಮನೆ ಒಳಿಕೆ. ಅಪ್ಪಯ್ಯ, ನನ್ನ ಬಾಸ್ನ ಬಿಡೋಕ್ ಬಂದೆ ಅಷ್ಟೇಯ. ಅವೆಲ್ಲ ನನಗೆ ಹೇಳಕ್ ಬರಬೇಡ. ನೀನು ಬಾಸಿಂದ ನಿನ್ನ ಇಲ್ಲಿ ಕಸ್ಕೋಬೇಕು ಅಂತ ಅನ್ಕೊಂಡಿದ್ದೆ, ಹೆಂಗೋ ನೀನೇ ಬಂದ್ಬಿಟ್ಟಿದೀಯ. ಇನ್ನು ದೂಸರ ಮಾತಿಲ್ಲ, ನಡಿ. ನೀನು ನಮ್ಮ ಮನೆ ಇರ್ಬೋದು, ಆದ್ರೆ ನಾನು ಈ ಮನೆಗೆ ಮುಂದಾಗ ವಾರಿಸ್ತಾರ ಅನ್ನೋ ಮರ್ಯಾದೆ ಬೇಡವ. ಬೆಳಿಗ್ಗೆ ಕಾಣಿಸೋ ಮುಖ ನಿನಗೆ ರಾತ್ರಿ ಕನ್ಸಲ್ಲಿ ಕಾಡ್ಬೇಕು. ಹಾಗೆ ಮಾಡ್ತೀನಿ ಅಬ್ಬೆ, ಹಾಗೆ ಮಾಡ್ತೀನಿ. ಶಾಸ್ತ್ರದೊಳಗ ಏನ್ ಬರ್ದದ ಏನಿಲ್ಲ ಅದನ್ನೆಲ್ಲ ತಿಳಿದಾಕೆ ಅದಿದ್ದೀನಿ. ಆದ್ರೂ ಸೊಸೆಗೆ ಉಡಿ ತುಂಬಲಿಕ್ಕೆ ಹೋದಿ,
ಅದಕ್ಕೆ ಈ ಅನರ್ಥ ಆಗಿತ್ತು. ಶಾಂತಜ್ಜಿ, ಈ ಔಷಧಿ ಡಬ್ಬನ ಇಲ್ಲಂತ ಕೆಸ್ತಿಕ್ ಹೋದ? ಏನು ಯೋಚನೆ ಮಾಡ್ತಿದ್ಯಾ ಪಿಂಕಿ? ನಾನು ಲಕ್ಕಿಯವ್ರನ್ನ ಹೇಗೆ ಒಲಿಸ್ಕೋಬೇಕು ಅಂತನಾ? ಗೀತಾ, ನನ್ನ ತಲೆ ಒಂಥರ ಕಂಪ್ಯೂಟರ್ ಇದ್ದ ಹಾಗೆ, ಚಿಕ್ಕೆ ಹೊಡೆಯುವಷ್ಟ್ರಲ್ಲಿ ಐಡಿಯಾ ಬರುತ್ತೆ ಗೊತ್ತಾ? ಹೌದಾ ಪಿಂಕಿ, ಏನ್ ಮಾಡ್ಬೇಕು? ತಗೋ ಇದನ್ನ ನೋಡ್ತಾ ಇರು. ಗೀತಾ, ಈ ಸಲ ನಾನು ಕೊಡೋ ಐಡಿಯಾ ಹೇಗ್ ವರ್ಕ್ ಆಗುತ್ತೆ ಗೊತ್ತಾ? ಹೌದಾ ಪಿಂಕಿ, ಏನೇ ಅದು ಹೇಳೆ ಹೇಳೆ. ಈ ಸಲ ಹೇಳಲ್ಲ ಗೀತಾ, ಮಾಡಿ ತೋರಿಸ್ತೀನಿ. ನೀನೇ ಕಣೆ ನನ್ನ ಬೆಸ್ಟ್ ಫ್ರೆಂಡ್ ಅಂದ್ರೆ. ಅಯ್ಯೋ ಶಿವನೇ, ಶೇಷ ತಾನು ಅನ್ಕೊಂಡಿದ್ ಕೆಲಸ ನಾನು ಮಾಡಿ ಮುಗಿಸ್ಬಿಟ್ಟಿದ್ದಾಳೆ ಅನ್ಸುತ್ತೆ. ವಿಷ ಮೈಗೇರ್ಬಿಟ್ಟಿದೆ. ಹೇಗಾದ್ರೂ ಮಾಡಿ ಅರ್ಜುನ್ ಅವ್ರನ್ನ ಉಳಿಸ್ಕೋಬೇಕು. ಅರ್ಜುನ್ ಅವರು ಸಾಯ್ಬಾರ್ದು, ಅವ್ರನ್ನ ಉಳಿಸ್ಕೊಳ್ಳೋದು ನನ್ನ ಕರ್ತವ್ಯ.